ಇತ್ತೀಚೆಗೆ ಏನಾಗಿದೆ ಅಂದ್ರೆ ಇಲ್ಲಿ ನಾನು ನೀನು ಅಂತ ಒಂದು ರಾಜಕೀಯದ ಬಗ್ಗೆ ಗುದ್ದಾಡ್ತಿದಾರೆ ಕನ್ನಡ ಅಂತ ತಿರುಗಾಡ್ತಾರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಸವಾಲ್ ಹೊಡೆದ ಅಂದ್ರೆ ಅದಕ್ಕೆ ಉತ್ತರ ಕೊಡೋರು ಸರಿಯಾಗಿ ಯಾರು ಇಲ್ಲ ಅವರು ದುಡ್ಡಿನ ಮೇಲೆ ಏನೆಷ್ಟು ಕೊಡ್ತಾರ ಅಮೌಂಟ್ ಏನ್ ಕೊಡ್ತಾರೋ ಕೊಟ್ಬಿಟ್ಟು ತಗೊಂಡ್ಬಿಟ್ಟು ಅವ್ರಿಗೆ ಮಂತ್ರಿ ಮಾಡ್ಬಿಡ್ತಾರೆ ಅವ್ರು ಕೇಳ್ದೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದ್ರೆ ಅದ್ ಘೋರ ತಪ್ಪು ನಾನು ಮುಸ್ಲಿಮ್ಸ್ ಆಗಿ ಎಂಬತ್ ಪರ್ಸೆಂಟ್ ಕನ್ನಡ ಕುಸಿತಾ ಇದೀನಿ ನಾನು ಈಗ ಆಂಗ್ಲ ಭಾಷೆಗೆ ಕಡಿಮೆ ಮಾಡ್ತೇನೆ ಈ ಪವರ್ ಸ್ಟಾರ್ ಅಂತ ನಮ್ಮ ಪುನೀತ್ ಇತ್ತೀಚೆಗೆ ಅವರು ಕನ್ನಡದ ಬಗ್ಗೆ ಎಷ್ಟು ಹೋರಾಡಿದ್ದಾರೆ ಚೆನ್ನಾಗಿ ಮಾತಾಡ್ತಾರೆ ಕನ್ನಡ ನಮ್ಮ ತಂದೆಗೆ ಭೇಟಿ ಮಾಡಿಸ್ತೀನಿ ಅಂದ್ರು ಭೇಟಿ ಮಾಡಿಸಿದ್ರು ಹೋಗಿ ಭೇಟಿ ಆದ ಅವ್ರ ಕೈ ಹಿಡಿದೆ ಆ ಕೈ ಹಿಡಿದೋಗ ಅದೃಷ್ಟವಂತ ನಾನು ಅನ್ಕೊಡ್ತೀನಿ ಕನ್ನಡ ಅನ್ನೋದು ಏನಂದ್ರೆ ಅವನ ತಾಯಿ ಇದ್ದ ಹಾಗೆ ಕನ್ನಡ ತಾಯಿ ಅವಳು ಅವಳು ಹೊಟ್ಟೆಯಲ್ಲಿ ಹುಟ್ಟಿರೋದು ನಾವು ಇದೇ ಭಾಷೆ ಹಲೋ ಸರ್ ನಿಮ್ಮ ಹೆಸರು ನನ್ನ ಅಬ್ದುಲ್ ಜಬಾರ್ ಶೇಖ್ ಅಂತ ಇಷ್ಟ ಬ್ಯಾಂಗ್ಳೂರ್ ಇದ್ದೀರಾ ನಾನು ಸುಮಾರು ಐದು ವರ್ಷದಿಂದ ಇದ್ದೀನಿ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಬಿಜಾಪುರ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ವಾಸಾಗಿ ಐದು ವರ್ಷ ಆಯಿತು ಮಕ್ಕಳೆಲ್ಲ ಇಂಜಿನಿಯರು ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಿನ್ನೆ ನಾವು ನೋಡಿದಂತಹ ಒಂದು ಅಲ್ಲಿ ಇದು ಬರಲ್ಲ ಅಂಕಾಲಿಪಿ ಬರೋಲ್ಲ ಏನು ಗೊತ್ತಿಲ್ಲ ಅವ್ರಿಗೆ ಕನ್ನಡ ವರ ವರ್ಣಮಾಲೆ ಏನು ಗೊತ್ತಿಲ್ಲ ಅವ್ರಿಗೆ ಅವರು ಮಿನಿಸ್ಟರ್ ಆಗಿದ್ದಾರೆ ಆದರೆ ಅದು ಸರಿನಾ ತಪ್ಪ ಅನ್ನೋದು ಈ ನಮ್ಮ ಸರ್ಕಾರದವ್ರಿಗೆ ಗೊತ್ತಾಗಬೇಕು ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಇಲ್ಲಿ ನಾನು ನೀನು ಅಂತ ಒಂದು ರಾಜಕೀಯದ ಬಗ್ಗೆ ಗುದ್ದಾಡ್ತಿದ್ದಾರೆ ಮತ್ತು ಮಿನಿಸ್ಟ್ರು ಮಾಡಿಬಿಡ್ತಾರೆ ಅದ್ರ ಬಗ್ಗೆ ಅವ್ರಿಗೇನು ಗೊತ್ತಿರಲ್ಲ ಇವಾಗ ಮಕ್ಕಳಿಗೆ ಇಲ್ಲಿ ಕನ್ನಡ ಕಲಿಕೆ ಮುಖ್ಯ ಡಾಕ್ಟರ್ ಹಾಗೂ ಕನಸಿದೀಯ ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ ಎಂಬಿ ಬಿ ಎಸ್ ತಡ ಯಾಕೆ ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಹಾ ನಾನು ಇವಾಗ ಹೇಳದೇನೆಂದ್ರೆ ನಾವು ಕನ್ನಡ ಕಲಿಬೇಕಂದ್ರೆ ಅಚ್ಚ ಕನ್ನಡ ಅಂದ್ರೆ ಸ್ವರಗಳು ಸ್ವರಗಳಲ್ಲಿ ಎಷ್ಟು ವಿಧ ಎರಡು ವಿಧ ಸ್ವರ ದೀರ್ಘ ಸ್ವರ ವ್ಯಂಜನಗಳು ಮತ್ತು ನಾವು ಕಲಿಬೇಕಂದ್ರೆ ಅಚ್ಚ ಕನ್ನಡ ಕಾತಲು ಕಟ್ಟುಕ ಕಾಕಿಳಿಕ ಕಾಕಂಬುಕು ಕಾಕ ಮುಂದಿರ ಕಾಕು ಕಾಕಾಕೆ ಕಾಕಂದಿ ಕಾಕೆ ಕಾಕು ತು ಕಾಕ ಸೊನ್ನೆ ಕಂ ಕಾಕ ಸೊನ್ನೆ ಕಹ ಅಂತ ಈ ರೀತಿ ಬರುತ್ತೆ ಈ ರೀತಿ ಹೇಳಲು ಯಾರು ಇಚ್ಛಿಸಲ್ಲ ಬರೀ ಕಾಕಾ ಕಿಕ್ಕಿ ಕುಕು ಅಂತಾರೆ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಲ್ಲ ಒತ್ತು ದೀರ್ಘ ಬರೆಯಲ್ಲ ರಸ ಸ್ವರ್ಗ ದೀರ್ಘ ಸ್ವರ ಸ್ವರಗಳಲ್ಲಿ ಎಷ್ಟು ವಿಧ ಎರಡು ವಿಧ ರಸ ಸ್ವರ ಎಂದರೇನು ದೀರ್ಘ ಸ್ವರ ಎಂದರೇನು ರಸ ಸ್ವರ ಅಂದರೆ ಆ ಆ ಇ ಓ ಎ ಓ ಓಂ ಅಷ್ಟೇ ದೀರ್ಘಾಸ ಅಂದರೆ ಆ ಇ ಉ ಹ ಅಂತ ಬರುತ್ತೆ ವ್ಯಂಜನಗಳೇ ಕಾಕ ಕಿಕ್ಕಿ ಕಾಕ ಕಿಕ್ಕಿ ಕು ಕು ಕೆ ಕೈ ಕೋ ಕಂ ಕಂ ಕಚ ಜನ ಈ ರೀತಿ ಬರುತ್ತೆ ಇದೆಲ್ಲ ಯಾರಿಗೂ ಸರಿಯಾದ ರೀತಿಯಲ್ಲಿ ಗೊತ್ತಿಲ್ಲ ಕನ್ನಡದ ಬಗ್ಗೆ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡೋವನು ವೀರ ಕನ್ನಡಿಗ ಕನ್ನಡ ಅಂತ ತಿರುಗಾಡ್ತಾರೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸವಾಲು ನೋಡದ ಅಂದರೆ ಅದಕ್ಕೆ ಉತ್ತರ ಕೊಡೋರು ಸರಿಯಾಗಿ ಯಾರು ಇಲ್ಲ ಮತ್ತು ಇದಪ್ಪ ಅಂದರೆ ಅಕಾರಗಮ ಗಕಾರಗಮ ಸಂಧಿ ಸವಣ ದೀರ್ಘ ಸಂಧಿ ಯಾವ ಸಂಧಿಗಳು ಗೊತ್ತಿಲ್ಲ ಮಾತಾಡೋಕ್ಕೆ ಉಚ್ಚಾರಣೆ ಸರಿಯಾಗಿ ಬರೋಲ್ಲ ಯಾವ ರೀತಿಯೋ ಎತ್ವಾ ತದ್ವಾ ಮಾತಾಡ್ಬಿಡ್ತಾರೆ ಅವರೇ ನಮ್ಮ ಕನ್ನಡಿಗರೇ ಸರಿಯಾಗಿರೋ ರೀತಿಯಲ್ಲಿ ಅದು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿಲ್ಲ ಅಂದರೆ ಈಗ ಬರೋ ಮಂತ್ರಿಗಳು ಅವರಲ್ಲಿ ಏನಂದರೆ ನಾನು ಮಾತಾಡೋದು ಆ ಮಂತ್ರಿಗಳು ಏನು ಓದಿರ್ತಾರೋ ಏನಿಲ್ವೋ ಅವ್ರಿಗೆ ಗೊತ್ತಿರೋಲ್ಲ ಏನು ಅವರು ದುಡ್ಡಿನ ಮೇಲೆ ಏನೆಷ್ಟು ಕೊಡ್ತಾರೋ ಅಮೌಂಟ್ ಏನು ಕೊಡ್ತಾರೋ ಕೊಟ್ಬಿಟ್ಟು ತೊಗೊಂಬಿಟ್ಟು ಅವ್ರಿಗೆ ಮಂತ್ರಿ ಮಾಡಿಬಿಡ್ತಾರೆ ಆ ರೀತಿಯಿಂದ ಏನಾಗುತ್ತೆ ಅಂದರೆ ಆ ಮಂತ್ರಿ ಅಂದರೆ ಅದು ಅರ್ಥವೂ ಗೊತ್ತಿಲ್ಲ ಮಂತ್ರಿ ಅಂದರೆ ಅದು ಆಗೋ ಮುಂಚೆನೇ ಅವನು ಆ ಮಂತ್ರಿ ಅಂದರೆ ರಾಜರ ಇದರಲ್ಲಿ ಇರ್ತಿದ್ದ ಆ ರಾಜನು ಆ ಮಂತ್ರಿ ಮಾತು ಕೇಳ್ತಿದ್ದ ಅವನು ಹೇಳಿದ್ರೇ ಅಲ್ಲ ರಾಜ ನಡೀತಿತ್ತು ರಾಜನಿಗೆ ಏನು ಗೊತ್ತಿರೋಲ್ಲ ಎಲ್ಲ ರೆಡಿ ಮಾಡಿ ಬರೀ ಬರೀ ದರ್ಬಾರಲ್ಲಿ ಕೂತ್ಕೊಂಡು ಹೋಗಿಬಿಡೋನು ಮಂತ್ರಿ ಕೇಳೋನು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಇದು ಕೃಷ್ಣಾದೇವರಾಯ ಇದರ ಆಸ್ಥಾನದಲ್ಲಿ ಮಂತ್ರಿ ಇದ್ದ ಎಲ್ಲ ಅವಂದೇ ನಡೀತಿತ್ತು ಎಲ್ಲ ಈ ರೀತಿಯಲ್ಲಿ ಅವ್ರು ತಿಳ್ಕೊಬೇಕು ನಾನು ಮಂತ್ರಿ ಆದರೆ ಎಲ್ಲ ನನ್ನ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ನಾನು ವಹಿವಾಟು ಮಾಡಿಕೊಂಡು ಯಾವ ರೀತಿ ಯಾವ ರೀತಿ ಇಲ್ಲ ಯಾವ ರೀತಿ ಹೇಗೆ ನಡೀತಾ ಇದೆ ನಮ್ಮ ಕರ್ ಸರ್ಕಾರದಲ್ಲಿ ಕನ್ನಡ ಶಾಲೆಗಳು ಯಾವ ರೀತಿ ನಡೀತಿದ್ದಾವೆ ಅದಕ್ಕೆ ನಾವು ಯಾವ ರೀತಿ ಪ್ರೋತ್ಸಾಹಿಸಬೇಕು ಯಾವ ರೀತಿ ಅಲ್ಲಿ ಹೋಗಿ ನಾವು ಸರಿಯಾದ ರೀತಿಯಲ್ಲಿ ಅಲ್ಲಿ ಅವ್ರಿಗೆ ಯಾವ ರೀತಿ ನಾವು ಅಲ್ಲಿ ನಮ್ಮ ವೇದಿಕೆ ಮೇಲೆ ನಿಂತ್ಕೊಂಡು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಉಚ್ಚಾರಣೆಯಾಗಿ ಮಾತಾಡಬೇಕು ಅನ್ನೋದು ಅವರಲ್ಲಿ ಕಲ್ಪನೆ ಇರಬೇಕು ಆ ಮಕ್ಕಳಿಗೆ ಆ ರೀತಿ ಕಲಿಸಬೇಕು ಯಾವ ಮುಖ್ಯಮಂತ್ರಿ ಆಗಲಿ ಮಾತಾಡ್ದ ಅಂದರೆ ಶಾಲೆಗೆ ಹೋದ ಅಂದರೆ ಏನಪ್ಪ ಮಕ್ಕಳ ಇವತ್ತಿನ ಮಕ್ಕಳೇ ನಾಳಿನ ಪ್ರಜೆಗಳು ಕನ್ನಡ ಬಗ್ಗೆ ನಾವು ಯಾವ ರೀತಿಯಲ್ಲಿ ನಾವು ಕನ್ನಡ ಯಾವ ರೀತಿ ನಾವು ಸ್ಪಷ್ಟವಾಗಿ ನುಡಿಬೇಕು ಯಾವ ರೀತಿ ಸ್ಪಷ್ಟವಾಗಿ ನುಡಿಬೇಕಂದ್ರೆ ನಾವು ಏನು ಕಲಿಬೇಕು ಇವಾಗ ಎಂತ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಕನ್ನಡದ ಬಗ್ಗೆ ಅದು ನಾವೆಲ್ಲ ಅದೆಲ್ಲ ನಾವು ಅದ್ರ ಬಗ್ಗೆ ನಾವು ನಡ್ಕೊಬೇಕು ಇಲ್ಲೇನಾಗಿದೆ ಅಂದರೆ ಇವಾಗ ಸುಮ್ಮನೆ ಇವಾಗ ಒಂದು ಪ್ರಶ್ನೆ ಕೇಳಿದ್ರಿ ಇವರು ಈ ರೀತಿ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ ಅಂತ ಕ್ಷಣ ಸಚಿವರಾಗಿ ಕನ್ನಡ ಓದಕ್ಕೆ ಬರೋಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಅದ್ರ ಬಗ್ಗೆನೇ ಅಭಿಪ್ರಾಯ ಕೇಳಿದ್ರು ಹಾಂ ಅದು ಅದು ಒಂದು ಯಾಕಂದರೆ ಇವಾಗ ಅವರು ಇದಕ್ಕಿಂತ ಮುಂಚೆ ಅವರು ನಮ್ಮ ಬಂಗಾರಪ್ಪ ಇದ್ದಾರಲ್ಲ ನಮ್ಮ ಬಂಗಾರಪ್ಪನವರ ಮಗ ಅವರು ಇವಾಗ ಅವರು ಆ ಮಾತು ಹೇಳಲಿಕ್ಕೆ ಅದು ಸ್ಪಷ್ಟವಿಲ್ಲ ಅಂದರೆ ಅದು ಕೇಳಲಿಕ್ಕೂ ನಮ್ಗೆ ಆಗೋಲ್ಲ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಇವರು ರಿಲೇಷನ್ಶಿಪ್ ಆಗಿಬಿಟ್ಟಿದ್ದಾರೆ ನಮ್ಮ ರಾಜಣ್ಣ ಡಾಕ್ಟರ್ ರಾಜ್ಕುಮಾರ್ ಇದ್ದಾರಲ್ಲ ಅವರು ಕನ್ನಡದ ಬಗ್ಗೆ ಅಷ್ಟು ಹೋರಾಡಿದ್ದಾರೆ ಗೋಕಾಕ್ ವರದಿ ನಾನು ಇತ್ತೀಚೆಗೆ ನಾನು ನಮ್ಮ ಮುಖ್ಯಮಂತ್ರಿ ಚಂದವರ ಜೊತೆ ನಾನು ಇದು ಕನ್ನಡ ವೇದಿಕೆಯಲ್ಲಿ ನಾನು ಅದ್ರ ಬಗ್ಗೆ ಪಾಲ್ಗೊಂಡಿದ್ದೇನೆ ಯಾಕಂದರೆ ನಾವು ಇಲ್ಲಿ ಏನಾಗಿದೆ ಅಂದರೆ ಜಾತಿ ಮತ ಬರಲ್ಲ ಹಿಂದೂ ಮುಸ್ಲಿಮ್ ಯಾರು ಬರೋಲ್ಲ ಈ ಕನ್ನಡ ಅನ್ನೋದು ಏನಂದರೆ ಒಂದು ತಾಯಿ ಇದ್ದ ಹಾಗೆ ಕನ್ನಡ ತಾಯಿ ಅವಳು ಅವಳು ಹೊಟ್ಟೆಯಲ್ಲಿ ಹುಟ್ಟಿರೋದು ನಾವು ಅದು ಸರಿಯಾದ ಇಲ್ಲಿಷ್ಟೇ ನಾವು ಕನ್ನಡದ ಬಗ್ಗೆ ನಾವು ಅಭಿಮಾನ ಕೊಡಬೇಕು ಅವ್ರು ಕೇಳಿದ್ರೆ ಕನ್ನಡ ಸರಿಯಾಗಿ ಬರೋಲ್ಲ ಅಂತ ಹೇಳೋದು ತಪ್ಪಾಗುತ್ತೆ ಯಾಕಂದರೆ ಅದು ಘೋರ ತಪ್ಪು ಎಲ್ಲರೂ ಕಾಯ್ತಾಯಿರ್ತಾರೆ ಈ ರೀತಿ ಹೇಳಿದ್ರೆ ಸಾಕು ಅಂದರೆ ಅವ್ರು ಇಷ್ಟೇ ಸಿಗಿದ್ರೆ ಸಾಕು ಇವಾಗ ನಾನು ಆಗಿ ನಾನು ಇಡೀ ಜಯನಗರ ಜೆ ಪಿ ನಗರ ಎಲ್ಲ ಕಡೆ ತಿರುಗಾಡಿ ನಾಮಫಲಕಗಳು ಕೂರಿಸ್ತಾ ಇದ್ದೀನಿ ನಾನು ಒಬ್ಬನೇ ಯಾರು ನನ್ನ ಹಿಂದೆ ಇಲ್ಲ ನೋಡಿ ಸರ್ ಈ ರೀತಿ ಇದೆ ಈ ರೀತಿ ಸ್ಪಷ್ಟ ಕನ್ನಡ ಏನು ಎಂಬತ್ತು ಪರ್ಸೆಂಟ್ ಕೂರಿಸ್ಬೇಕು ನಮ್ಮ ಕನ್ನಡದ ಬಗ್ಗೆ ನಾವು ಹೋರಾಡಬೇಕಂದ್ರೆ ಆಯಿತು ಸರ್ ಯಾಕಾಗಲ್ಲ ಅಂತ ಸೇಟ್ಗಳು ಎಷ್ಟೋ ಜನ ಪಾಪ ಅವರೆಲ್ಲ ನನಗೆ ಕೋಪ್ರೇಟಿವ್ ಕೊಟ್ಬಿಟ್ಟು ಎಲ್ಲ ದೊಡ್ಡ ದೊಡ್ಡ ಬೋರ್ಡ್ಗಳು ಕೂರಿಸಿದ್ದಾರೆ ಬೇಕಾದ್ರೆ ತೋರಿಸ್ತೀನಿ ನಾನು ಯಾಕಂದರೆ ಎಂಬತ್ತು ಪರ್ಸೆಂಟ್ ಕನ್ನಡ ಕೂರಿಸ್ತಾ ಇದ್ದೀನಿ ನಾನು ಈಗ ಆಂಗ್ಲೋಗ್ಯ ಭಾಷೆಗೆ ಕಡಿಮೆ ಮಾಡ್ತೀನಿ ಆ ರೀತಿಯಲ್ಲಿ ನಾವು ಈ ರೀತಿ ಮಾತಾಡ್ದ ಅಂದರೆ ಅದೇನಾಗುತ್ತೆ ಅಂದರೆ ಎಲ್ಲ ಉಲ್ಟಾ ಸಿದಾಗ್ಬಿಡುತ್ತೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಕನ್ನಡನೇ ಇಲ್ದಂಗೆ ಆಗ್ಬಿಡುತ್ತೆ ನಮ್ಮ ಕರ್ನಾಟಕದಲ್ಲಿ ನಮಗೆ ಕನ್ನಡನೇ ಮುಖ್ಯ ಕನ್ನಡ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳ್ಗೆ ಅಂತ ಹೇಳ್ತಿದ್ದೀವಿ ಅದು ಕಡೆ ಉಸಿರಿರುವರೆಗೂ ಆ ಕನ್ನಡ ಎಚ್ಚೆತ್ತು ಕುಡ್ಕೊಬೇಕು ಎಲ್ಲಾದರು ಇರು ಹೇಗಾದರೂ ಇರು ನೀವು ಕನ್ನಡವನಾಗಿರು ಅಂತ ರಾಜಣ್ಣ ಹಾಡಾಡಿದ್ದಾರೆ ಆ ಅದು ಒಳ್ಳೊಳ್ಳೆ ಕವಿಗಳು ಅದನ್ನು ಬರೆದಿದ್ದಾರೆ ಅದರ ಬಗ್ಗೆ ನಾವು ಹೋರಾಡಬೇಕು ಕನ್ನಡದ ಬಗ್ಗೆ ನಾವು ಸರಿಯಾದ ರೀತಿಯಲ್ಲಿ ಮಾತಾಡಬೇಕು ಕನ್ನಡದ ಬಗ್ಗೆ ನಾವು ಬೆಳವಣಿಗೆ ಕೊಡಬೇಕು ನಾವು ಇವಾಗ ನಾವು ಇಲ್ಲಿ ಅದರದ್ದೇ ಊಟ ಮಾಡ್ತಿದ್ದೀವಿ ಕನ್ನಡದೇ ಊಟ ಕನ್ನಡದೇ ಭೂಮಿ ಕನ್ನಡದೇ ಮರ ಕನ್ನಡದೇ ನೆರಳು ಕನ್ನಡದೇ ಬಿಸಿಲು ಕನ್ನಡದೇ ಬಟ್ಟೆ ಕನ್ನಡದೇ ಸ್ನೇಹಿತರು ಕನ್ನಡದೇ ಕ್ಯಾಮ್ರಾ ಎಲ್ಲ ಕನ್ನಡ ಇದ್ಮೇಲೆ ನಾವು ಕನ್ನಡದ ಬಗ್ಗೆ ನಾವು ಕಣ್ಣು ಮುಚ್ಚಿ ಕಣ್ ತಕ್ಕ ತಕ್ಷಣ ಕನ್ನಡಿಗರು ಕಾಣಿಸ್ತಾರೆ ಎಲ್ಲೋದ್ರು ಆ ಕನ್ನಡ ನಾವು ಕಲಿಬೇಕು ಆ ಈ ಸೌಂದರ್ಯ ನಮ್ಮ ಬೆಂಗಳೂರಿನ ಸೌಂದರ್ಯ ನಮ್ಮ ಕರ್ನಾಟಕದ ಸೌಂದರ್ಯ ಯಾವ ಊರಲ್ಲೂ ಇಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಒಂದು ಒಂದು ಹಾಡು ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಈ ಕನ್ನಡ ನಮ್ಮ ಉಸಿರಲಿ ಇದೇ ನಾಡು ಸೂಪರ್ ಕನ್ನಡದ ಬಗ್ಗೆ ನಾವು ಹಾಡಾಡಿ ಇದು ಮಾಡಬೇಕು ಇನ್ನೊಂದು ಇನ್ನೊಂದು ಹಾಡಿದ್ದು ಎಷ್ಟಿದೆ ಹಾಡುಗಳು ಕನ್ನಡದ ಬಗ್ಗೆ ಹಾ ಹಾ ಕೇಳ್ತಾಯಿದ್ರೆ ನಮ್ಮ ಮನಸ್ಸು ಉಲ್ಲಾಸಮಯ ಸಂತೋಷಗೊಳ್ಳುತ್ತೆ ನಮಗೆ ಇನ್ನೂ ಜೀವನ ನಾವು ಜೀವಂತವಾಗಿ ಇರಬೇಕನ್ಸುತ್ತೆ ಎಷ್ಟೋ ವೃದ್ಧರು ಇವಾಗಲೂ ಒಂದು ಎಪ್ಪತ್ತೈದು ವರ್ಷ ವೃದ್ಧ ಅವರೆಲ್ಲ ಜೀವಂತವಾಗಿದ್ದಾರೆ ಯಾಕಂದರೆ ಆ ಕನ್ನಡದ ಆ ಮಾತೇ ಬೇರೆ ಆ ಮಣ್ಣಿಂದ ಒಂದು ಪವರೇ ಬೇರೆ ಈ ಪವರ್ ಸ್ಟಾರ್ ಅಂತ ನಮ್ಮ ಪುನೀತ್ ಇತ್ತೀಚೆಗೆ ಅವರು ಕನ್ನಡದ ಬಗ್ಗೆ ಎಷ್ಟು ಹೋರಾಡಿದ್ದಾರೆ ಅದು ನಾವು ಕೇಳೋದು ಯಾಕಂದರೆ ಅವನು ಭಾಳ ಆತ್ಮೀಯರು ನನಗೆ ನನಗೆ ಅವರು ಫ್ಯಾಮಿಲಿಯಲ್ಲೇ ಹೋಗಿ ಬಂದಿರೋನು ನಾನು ಕನ್ನಡದ ಬಗ್ಗೆ ಅಭಿಮಾನ ಭಾಳ ಇದೆ ಅಬ್ದುಲ್ ಅವರೇ ನಿಮಗೆ ನೀವು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ನನ್ನ ತಂದೆ ಭೇಟಿ ಮಾಡಿಸ್ತೀನಿ ಅಂದರು ಭೇಟಿ ಮಾಡಿಸಿದ್ರು ಹೋಗಿ ಭೇಟಿ ಆದೆ ಅಣ್ಣವ್ರ ಕೈ ಹಿಡಿದೆ ಆ ಕೈ ಹಿಡಿದೋ ಭೂಪ ನಾನು ಅದೃಷ್ಟವಂತ ನಾನು ಅಂದ್ಕೊಳ್ತೀನಿ ಅವ್ರಿಗೆ ನಾನು ಹೊಗಳಷ್ಟು ಯೋಗ್ಯತೆ ಇಲ್ಲ ಆದರೆ ಅವ್ರು ಕೈ ಹಿಡ್ದಿಲ್ಲ ಯೋಗ ಬಂದಿದೆ ನನಗೆ ಆ ಬೆಂಗಳೂರು ನಾನು ಚೆನ್ನಾಗಿ ಇದ್ದೇನೆ ಆ ರೀತಿ ನಾನು ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸರ್ ಸು